जीवन पूर्ति मगळन्न नंबिकेयिंद नेम्मदियागि बाळ्तीनि सरि इवागलाद्रू हेळ्तीरा दिडीर अंत ई संदेह याके निमगे अदु बेड़दे इरो ओब्रु हेळिरो मातिंद ई गोंदल एल्ल आयितु डाक्टर बेड़दे इद्दवरु अंत गोत्ताद मेले अवर मातन्न केळ्कोंडु गोंदल माड्कोबहुदा नीवु इन्मेले यार एने हेळिद्रू ताळ्मेयिंद इरबेकु सरिना सरी डॉक्टर तुम्बा थैंक्स ननगे नीवु थैंक्स हेळो आवश्यकतेने इल्ल इल्ली नोडि महालक्ष्मी प्रिया निम्म संतोषक्कागिने हुट्टिरोळु अदक्के नीवु आ देवरिगेने थैंक्स हेळबेकु सरी डॉक्टर नानु बर्तीनि डॉक्टर नानिल्लि बंद होगिरो विषय मनेयल्लि अवरिगे महालक्ष्मी निम्म यजमानरिगे गोत्तागबारदु अष्टे ताने अदन्न नानु नोडिकोतीनि नीवु चिंते माडदे होगि बन्नि थैंक यू डॉक्टर ओके डॉक्टर तुम्बा थैंक्स डॉक्टर ई उपकरण ना यावत्तु मरियोदिल्ल डॉक्टर पर्वागिल्ल बिडि देवराज आद्रे नीवु संदेह पट्टिद्दु सरिने प्रिया अवर मगळेने अन्नो संदेह महागे बंदिदे इष्टु वर्ष नम्गु शामलंगु गोत्तिरो विषयन महा हत्र यारो हेळ्बिट्टिद्दारे अदु यारु अंत केळिद्रे डॉक्टर केळदे यारो बेड़दिद्दवरु अंत हेळिद्रु नीवेनु चिंते माड्बेडि ओळ्ळेदायितु मुंचेने बंदु नीवु नन्न हत्र विषयन हेळिद्रिंद नानु प्रिया निम्म मगळे अंत स्ट्रांग आगि हेळि नंबिस्बिट्टे इल्लि नोडि देवराज ओब्ब मनुष्यळागि निम्म कुटुंब चेन्नागिरबेकु अंत नानु ई सुळ्ळन्न हेळिदे आद्रे ओब्ब डाक्टर आगि नान हेळिदी सुळ्ळिंद ननक तुम्बा हिंसे आगतिदे महा एनु सण्ण मगु अल्ल देवराज प्रिया तन्न मगु अल्ल अन्नो संशय बंद मेलू अवरिंद अदन्न मुच्चिडदु ननगेनो सरी अन्निसलिल्ल एल्ल विषयनु जीवन पूर्ति मुच्चिट्टु बाळकागल्ल महागे निज गोत्तागो समय बंद्बिट्टु ಏನ್ ಡಾಕ್ಟರ್ ಈಗ ಹೇಳ್ತಾ ಇದ್ದೀರಾ ಪ್ರಿಯಾ ತನ್ನ ಮಗಳಲ್ಲ ಅಂತ ಮಹಾ ಗೊತ್ತಾದ್ರೆ ಅದನ್ನ ಹೇಗೆ ತಡ್ಕೋತಾಳ ಅವಳು ಪ್ರಿಯಾ ಲಕ್ಷ್ಮಿ ಮಗು ಅಂತಾನೆ ಆ ನಂಬಿಕೆಯಿಂದನೇ ಲಕ್ಷ್ಮಿ ಸಂತೋಷದಿಂದ ಬಾಳಬೇಕು ಅಟ್ ಲೀಸ್ಟ್ ಬೇರೆ ಯಾವ ಸಂತೋಷ ಕೊಡಕಾಗದಿದ್ರೂ ಒಬ್ಬ ಗಂಡನಾಗಿ ಆ ಸಂತೋಷನಾದರೂ ಕೊಡ್ತೀನಿ ಇದರ ಮೇಲೆ ಮಹಾಗೆ ಯಾವುದೇ ರೀತಿಯ ಸಂದೇಹ ಬರೋದಿಲ್ಲ ಅಂತ ನಂಬ್ತೀನಿ अकस्मात संदेह बंद्रे नीवे ननिक सहाय माड़बेकु नान बर्तीन डॉक्टर होगबिट बर्तीन सरी गुड मॉर्निंग गुड मॉर्निंग गुड मॉर्निंग डॉक्टर गुड मॉर्निंग महालक्ष्मी हत्र ನನ್ನ ಹೆಸರು ಶಾಂತಿ ಅಂತ ಸುಳ್ಳು ಹೇಳಿದಿನಿ ಈಗ ನಾನು ಮೀಟ್ ಮಾಡಿದ್ರೆ ಶಾಮ್ಲಾ ಅಂತ ಗೊತ್ತಾಗ್ಬಿಡುತ್ತೆ ಆ
ಶಾಂತಿ. ಶಾಂತಿ ಹೇಳಿ. ಶಾಂತಿ ಅಪಾಯಿಂಟ್ಮೆಂಟ್. ಶಾಂತಿ 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 ಅಂತ ಕರೀತಾನೆ ಇದ್ದೆ, ಗಮನಿಸ್ಲೇ ಇಲ್ವಲ್ಲ? ಅದು ಫೋನಲ್ಲಿ ಮಾತಾಡ್ತಾ ಇದ್ನಲ್ಲ, ಸರಿಯಾಗಿ ಕೇಳಿಸ್ಲಿಲ್ಲ. ತಪ್ಪಾಗಿ ತಿಳ್ಕೊಬೇಡಿ. ಅಯ್ಯೋ, ನೀವು ಬೇರೆ, ಇದ್ರಲ್ಲಿ ತಪ್ಪು ತಿಳ್ಕೊಳಕ್ಕೇನಿದೆ? ಹೌದು, ನೀವು ಇದೇ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಆಗಿದ್ದೀರಾ? ಹಾ ಹೌದು, ಈಗ್ಲೇ ಹೊಸದಾಗಿ ಈ ಹಾಸ್ಪಿಟಲ್ಗೆ ಜಾಯಿನ್ ಆಗಿದ್ದೀನಿ. ಓ ಸರಿ. ಹೌದು, ನೀವ್ಯಾಕೆ ಹಾಸ್ಪಿಟಲ್ಗೆ ಬಂದಿದ್ದೀರಾ? ನಾನು ಡಾಕ್ಟರ್ನ ನೋಡಕ್ ಬಂದೆ. ಯಾಕೆ, ಹುಷಾರಿಲ್ವಾ? ಮೈಗೇನು ಅಲ್ಲ, ಮನಸ್ಸೇ ಸ್ವಲ್ಪ ಸರಿಯಾಗಿರ್ಲಿಲ್ಲ, ಆದ್ರೆ ಈಗದ್ ಸರಿ ಹೋಯ್ತು. ಯಾವುದೋ ಕೆಲವು ವಿಷಯಗಳು ನಡೆಯುತ್ತೆ, ಅದು ನಮ್ಮ ಮನಸ್ಸನ್ನ ಬಲಪಡಿಸುತ್ತೆ ಅಂತ ಹೇಳ್ತಾರೆ. ನಮ್ಮ ವಿಷಯದಲ್ಲೂ ಹಾಗೆ ಇದೆ ಅನ್ಸುತ್ತೆ. ಹಲೋ, ಯಾವ್ದ್ರ ಬಗ್ಗೆನೂ ಹೆದರದ್ ಬೇಡ. ನಿಮ್ಮನ್ನ ಮೊದಲನೇ ಸಲ ಭೇಟಿ ಮಾಡಿದಾಗ ಒಂದು ಒಳ್ಳೆ ವಿಷಯ ನಡೀತು. ಈಗ್ಲೂ ಒಂದು ಒಳ್ಳೆ ವಿಷಯ ನಡೆದಿದೆ ನೋಡಿ, ಹೇಳಿದ ಹಾಗೆ ನಿಮ್ಮನ್ನ ಭೇಟಿ ಮಾಡ್ತಿದ್ದೀನಿ. ಏನ್ ಹೇಳ್ತಾ ಇದ್ದೀರಾ? ಮನ್ಸಲ್ಲಿರೋ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಹುಡುಕೊಂಡು ಅಲೀತಾ ಇದ್ದೀನಿ, ಇವತ್ತು ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಹಾಗಾದ್ರೆ ಉಳಿದಿರೋ ಪ್ರಶ್ನೆಗಳಿಗೆ ಹೇಗಾದ್ರೂ ಕಂಡು ಹಿಡಿತೀನಿ. ನೀವೇನ್ ಹುಡುಕ್ತಾ ಇದ್ದೀರಾ ಅಂತ ನನಗ್ ಗೊತ್ತಿಲ್ಲ, ಆದ್ರೆ ಡಾಕ್ಟರ್ ಆಗಿ ಮಾತ್ರ ಅಲ್ಲ, ಒಬ್ಳು ಫ್ರೆಂಡ್ ಆಗಿ ನಿಮ್ಗೆ ಹೆಲ್ಪ್ ಮಾಡೋಕೆ ತಯಾರಾಗಿದ್ದೀನಿ. ಏನೇ ಸಹಾಯ ಬೇಕಿದ್ರೂ ಯಾವುದೇ ಹಿಂಜರಿಕೆ ಇಲ್ಲದೆ ಕೇಳಿ. ಏನಾಯ್ತು ಮಹಾಲಕ್ಷ್ಮಿ, ಮಾತಾಡ್ತಾ ಇರೋವಾಗ್ಲೇ ಏನೋ ಯೋಚನೆ ಮಾಡ್ಕೊಂಡು ಹೊರಗ್ ಬಂದ್ಬಿಟ್ರಿ? ಏನೂ ಇಲ್ಲ, ಒಬ್ಬ ಫ್ರೆಂಡ್ ಆಗಿ ನೀವು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ ಕೇಳಿ ನನಗೊಬ್ರು ನೆನಪಾದ್ರು. ಅವ್ರ ಹೆಸರು ಶ್ಯಾಮಲಾ. ಅವರು ಸಿಂಗಾಪುರಲ್ಲೇ ಡಾಕ್ಟರ್ ಆಗಿದ್ದಾರೆ. ತುಂಬಾ ವರ್ಷದ ಹಿಂದೆ ನಮ್ಮ ಫ್ಯಾಮಿಲಿಗೆ ಕ್ಲೋಸ್ ಫ್ರೆಂಡ್ ಆಗಿದ್ರು, ಈಗ ನಂಬರ್ ಅಡ್ರೆಸ್ ಎಲ್ಲ ಬದಲಾಗಿದೆ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅದು ಅವರನ್ನ ಹೇಗಾದರೂ ಕಾಂಟ್ಯಾಕ್ಟ್ ಮಾಡಬೇಕು. ನಿಮ್ಮಿಂದ ಒಂದು ಸಣ್ಣ ಸಹಾಯ ಮಾಡೋಕ್ಕಾಗತ್ತಾ? ಏನ್ ಸಹಾಯ? ಏನಿಲ್ಲ, ಡಾಕ್ಟರ್ ಶ್ಯಾಮಲಾ ಸಿಂಗಾಪುರಲ್ಲಿ ಎಲ್ಲಿದ್ದಾರೆ ಅಂತ ನಿಮ್ಮಿಂದ ಕಂಡುಹಿಡಿಯಕ್ಕಾಗತ್ತಾ? ಪೂರ್ತಿ ಹೆಸರು ಗೊತ್ತಿಲ್ಲದೆ ಹೇಗ್ ಕಂಡುಹಿಡಿಯೋಕಾಗತ್ತೆ? ಅವ್ರ ಪೂರ್ತಿ ಹೆಸರು ನನಗೆ ಗೊತ್ತಿಲ್ಲ, ಡಾಕ್ಟರ್ ಶ್ಯಾಮಲಾ ಅಂತ ಮಾತ್ರ ಗೊತ್ತು. ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡ್ತೀನಿ. ಅವರನ್ನ ನಾನು ನೋಡಬೇಕು. ನನ್ನ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಅವ್ರ ಹತ್ರನೇ ಇರೋದು. ಹೇಗಾದ್ರೂ ಟ್ರೈ ಮಾಡ್ತೀರಾ? ನಾನು ಖಂಡಿತ ವಿಚಾರಿಸಿ ಹೇಳ್ತೀನಿ. ಥ್ಯಾಂಕ್ಸ್. ನೀವು ಹೀಗೆ ಹೇಳಿದ್ರೆ ನನಗೆ ನೋವಾಗತ್ತೆ. ಸರಿ, ಥ್ಯಾಂಕ್ಸ್ ಹೇಳೋದಿಲ್ಲ.
ಪ್ರತಿ ಸಲಾನು ನಾವು ಹೊರಗಡೆ ಭೇಟಿ ಮಾಡ್ತಿದ್ದೀವಿ. ಒಂದಿನ ಮನೆಗೆ ಬನ್ನಿ. ಅಡ್ರೆಸ್ ಇಲ್ಲದೆ ಹೇಗ್ ಬರೋದು? ನಾನ್ ನಿಮ್ಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ನಲ್ಲ. ಅಯ್ಯೋ, ಅದರಲ್ಲೇ ನನ್ನ ಅಡ್ರೆಸ್ ಇದೆ. ಒಂದಿನ ಬರ್ತೀನಿ. ಸರಿ, ಬರ್ತೀನಿ. ಓಕೆ. ತೇಜಾನೇ ಅಕ್ಕ. ಇಲ್ಲ ಅಕ್ಕ, ಕೊಡು ಅಂತ ಹೇಳಿದ್ನಲ್ಲ ಅಕ್ಕ. ನನ್ಗೇನೋ ಆ ತೇಜ ಸುಳ್ಳು ಹೇಳ್ತಿದ್ದಾಳೆ ಅನಿಸ್ತಿದೆ. ಅಯ್ಯೋ ವನಿತಾ, ಹಠ ಮಾಡಬೇಡ. ಒಂದ್ ವೇಳೆ ಅವ್ಳು ಹೇಳ್ತಿರೋದು ನಿಜ ಆದ್ರೆ ನಾನು ಇಲ್ಲಿರೋ ಒಂದೊಂದು ಕ್ಷಣನು ರವಿಯಲ್ಲಿ ಚಿತ್ರಹಿಂಸೆ ಪಡ್ತಿರ್ತಾರೆ. ಕೊಡು ಅಕ್ಕ. ಅವಳ ಹತ್ರ ಮಾತಾಡೋ ಬದ್ಲು ನೀನ್ ರವಿ ಹತ್ರನೇ ಮಾತಾಡ್ಬೋದಲ್ಲ. ಏನಕ್ಕ ರಿಂಗ್ ಆಗ್ತಾ ಇದೆ? ಹಲೋ ಹಲೋ ರವಿ. ಭಾಗ್ಯಲಕ್ಷ್ಮಿ, ನಾನ್ ತೇಜ ಮಾತಾಡ್ತಿರೋದು. ತೇಜ, ರವಿ ಫೋನ್ ನಿಮ್ಮ ಹತ್ರ. ನಾನು ಹೇಳ್ದೆ ತಾನೆ, ಹೊಡಿತಾ ಇದ್ದಾರೆ. ರವಿ ಇಲ್ಲಿದ್ದಾರೆ ಅಂದ್ರೆ ರವಿ ಫೋನು ಇಲ್ಲೇ ತಾನೇ ಇರುತ್ತೆ. ಭಾಗ್ಯಲಕ್ಷ್ಮಿ, ನಾನ್ ಹೇಳ್ತಿರೋದ್ ನೀನ್ ನಂಬ್ತಿಲ್ವಾ? ಅಯ್ಯೋ ನಂಬ್ತೀನಿ. ಅಯ್ಯೋ ಮಾವ, ಮಾವ ಹೊಡಿಬೇಡಿ ಮಾವ. ಸಾಕು ಮಾವ, ಸಾಕು, ದಯವಿಟ್ಟು ಹೊಡಿಬೇಡ ಅಂತ ಹೇಳಿ. ಬೇಡ ಮಾವ. ಇಲ್ಲಿ ನೋಡು ಭಾಗ್ಯಲಕ್ಷ್ಮಿ, ನನ್ನಿಂದ ಒಂದ್ ಕಡೆ ನಿಲ್ಲಕ್ ಆಗ್ತಿಲ್ಲ, ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ. ಭಾಗ್ಯಲಕ್ಷ್ಮಿ ಪ್ಲೀಸ್, ಮಾತಾಡ್ಕೊಂಡಿರಕ್ಕೆ ಟೈಮ್ ಇಲ್ಲ. ನೀನ್ ಹೊರಟು ಬಂದಿರ್ತೀಯ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ನನ್ ಮೇಲೆ ನಂಬಿಕೆ ಇಲ್ದೆ ಇನ್ನು ನಿಮ್ಮನೆಲ್ಲೇ ಇದ್ಯಾ? ಇಲ್ಲೋಡು, ನನ್ ಯಾರ ವಿಷಯದಲ್ಲಾದ್ರೂ ತಮಾಷೆ ಮಾಡ್ತೀನಿ, ಆದ್ರೆ ರವಿ ವಿಷಯದಲ್ಲಿ ಸತ್ಯವಾಗ್ಲೂ ತಮಾಷೆ ಮಾಡಲ್ಲ. ರವಿ ನನಗ್ ಸಿಗ್ಲಿಲ್ಲ ಅಂದ್ರು ಪರವಾಗಿಲ್ಲ, ಆದ್ರೆ ಅವ್ರು ಚೆನ್ನಾಗಿರ್ಬೇಕು. ದಯವಿಟ್ಟು ಬಾ ಭಾಗ್ಯಲಕ್ಷ್ಮಿ ಪ್ಲೀಸ್. ಸರಿ ತೇಜ, ನಾನು ಈಗ್ಲೇ ಬರ್ತೀನಿ. ಅಕ್ಕ ನಿನ್ ಬಾಯಿ ಕಡೆ. ಅಕ್ಕ ನಾನು ಬರ್ತೀನಿ. ಬೇಡ, ಅಣ್ಣ ಬಂದ್ರೆ ಸಂಭಾಳ್ಸು, ನಾನ್ ಬರ್ತೀನಿ. ಅಕ್ಕ ಅಯ್ಯೋ, ನೀನೇನ್ ಚಿಕ್ಕ ಹುಡುಗಿನ ಶ್ಯಾಮ್ಲಾ, ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮಹಾ ಜೊತೆ ಸೇರ್ಬೇಡ ಸೇರ್ಬೇಡ ಅಂತೇಳಿ ಎಷ್ಟ್ ಹೇಳಿದ್ರು ಅರ್ಥ ಆಗಲ್ವಾ? ಯಾಕೆ ಈ ರೀತಿ ನಡ್ಕೋತಾ ಇದೀಯಾ? ನಾನ್ ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ ಪ್ಲೀಸ್. ಸರಿ ಹೇಳು. ನಾನು ಮಹಾನ ನೋಡುದ್ ಕೂಡ್ಲೇ ಅವ್ರನ್ನ ಅವಾಯ್ಡ್ ಮಾಡ್ಕೊಂಡು ಹೋದೆ, ಆದ್ರೆ ಅವರೇ ಶಾಂತಿ ಶಾಂತಿ ಅಂತ ನನ್ ಹಿಂದೆ ಬಂದು ಮಾತಾಡ್ಸಿದ್ರು. ಶಾಂತಿನ? ಶಾಂತಿ ಯಾರು? ನಾನೇ. ಅವ್ರ ಹತ್ರ ನನ್ನ ಹೆಸರು ಶಾಂತಿ ಅಂತ ಹೇಳಿದ್ದೀನಿ. ನೀನ್ ತುಂಬಾ ಬುದ್ಧಿವಂತಿಕೆ ಅಂತ ನಡ್ಕೊತಾ ಇದೀಯ ಅಂತ ಅನ್ಕೊಂಡಿದ್ಯಾ? ನೀನು ಶಾಂತಿ ಅಲ್ಲ ಶ್ಯಾಮಲ ಅಂತ ಕಂಡಿಡಿಯೋದಕ್ಕೆ ಮಹಾಗೆ ತುಂಬಾ ದಿನ ಬೇಕಾಗಿಲ್ಲ. ಅವಳೇನಾದ್ರೂ ಕಂಡಿಡಿದ್ಲು ಅಂತಂದ್ರೆ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ನೀವ್ ಯಾಕೆ ಸುಮ್ ಸುಮ್ನೆ ಭಯ ಪಡ್ತಿದ್ದೀರಾ? ಇಲ್ಲ ಶ್ಯಾಮ್ಲ, ಅವತ್ತು ಪ್ರಿಯಾ ಬರ್ತ್ ಸರ್ಟಿಫಿಕೇಟ್ ನ ಹುಡುಕಿದ್ ಮಹಾ ಇವತ್ತು ಡಾಕ್ಟರ್ ಚಂದ್ರ ಹತ್ರ ಪ್ರಿಯಾ ನನ್ನ ಮಗಳೇನಾ ಅಂತ ನೇರವಾಗಿ ವಿಚಾರಿಸಕ್ ಬಂದಿದ್ದಾಳೆ. ಪ್ರಿಯಾ ಬಗ್ಗೆ ಸತ್ಯನ
ಯಾರೋ ಅವಳ ಹತ್ರ ಹೇಳಿದ್ದಾರೆ. ಅದು ಯಾರು ಅಂತ ಗೊತ್ತಿಲ್ಲ. ನೀವು ನನ್ ಮೇಲೆ ಸಂಶಯ ಪಡ್ತಾ ಇದ್ದೀರಾ? ನಾನು ಹೇಳಲಿಲ್ಲ. ಮಹಾ ಹತ್ರ ನೀವೇ ನಿಜ ಹೇಳಬೇಕು ಅಂತ ನನ್ನ ಆಸೆ. ಮಹಾ ಹತ್ರ ನನ್ನ ಬಗ್ಗೆ ಪ್ರಿಯ ಬಗ್ಗೆ ನಿಜ ಹೇಳುವಂತ ಸಮಯ ಬಂದಾಯ್ತು ದೇವ್. ನನ್ನ ಹತ್ರ ಡಾಕ್ಟರ್ ಚಂದ್ರ ಕೂಡ ಇದನ್ನೇ ಹೇಳಿದ್ರು. ನಿಜ ಹೇಳೋದಕ್ಕೆ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದೀರಾ? ನಿಜ ಹೇಳೋದಕ್ಕೆ ನನಗೆ ಯಾವ ಕಷ್ಟನೂ ಇಲ್ಲ. ಆದ್ರೆ ಆ ಸತ್ಯನ ತಡ್ಕೊಳ್ಳೋದಕ್ಕೆ ಮಹಾಗೆ ಎಷ್ಟು ಕಷ್ಟ ಆಗ್ಬಹುದು ಸ್ವಲ್ಪ ಯೋಚನೆ ಮಾಡಿ ನೋಡು. ನಿನ್ ಕಷ್ಟನೂ ನನಗೆ ಅರ್ಥ ಆಗುತ್ತೆ ಶ್ಯಾಮ್ಲಾ. ಹೆತ್ತ ವಾತ್ಸಲ್ಯಕ್ಕೆ ಮರ್ಯಾದೆ ಕೊಡದ ಇಲ್ಲ ಬೆಳೆಸಿದ ವಾತ್ಸಲ್ಯಕ್ಕೆ ಮರ್ಯಾದೆ ಕೊಡೋದ ನನಗೆ ಗೊತ್ತಿಲ್ಲ. ಯಾರ ಜೊತೆ ನ್ಯಾಯವಾಗಿರ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಶತ್ರುಗೂ ಈ ತರ ಪರಿಸ್ಥಿತಿ ಬರೋದ್ ಬೇಡ. ದೇವರಾಜ್ ಬಾವ ಯಾರೋ ಲೇಡಿ ಡಾಕ್ಟರ್ ಜೊತೆ ಪರ್ಸನಲ್ ಆಗಿ ಮಾತಾಡ್ತಿದ್ದಾರೆ, ಏನ್ ವಿಷಯ ಇರಬಹುದು? ಕೊಟ್ಟಿದ್ದನ್ನ ವಾಪಸ್ ಕೇಳೋದು ತಪ್ಪೆ, ಆದ್ರೆ ನನ್ನಿಂದ ಆಗ್ತಿಲ್ಲ. ನನಗೆ ನನ್ನ ಪ್ರಿಯ ಬೇಕು. ನನಗೆ ನಮ್ಮ ಪ್ರಿಯ ಬೇಕು. ಪ್ರಿಯಾಗೋಸ್ಕರ ಸಿಂಗಾಪುರಿಂದ ಬಂದಿದ್ದೀನಿ. ವಾಪಸ್ ಸಿಂಗಾಪುರ್ಗೆ ಹೋಗುವಾಗ ಪ್ರಿಯಾನ ಕರ್ಕೊಂಡೇ ಹೋಗ್ತೀನಿ. ಅದಕ್ಕೆ ನೀವೇ ನನಗೆ ಹೆಲ್ಪ್ ಮಾಡಬೇಕು. ಶ್ಯಾಮ್ಲಾ ಪ್ಲೀಸ್, ನನ್ನ ಸಮಾಧಾನ ಮಾಡೋದಕ್ಕಿಂತ ಮಹಾ ಹತ್ರ ನಿಜ ಹೇಳಿ ಅರ್ಥ ಮಾಡಿಸೋದು ಬೆಟರ್ ಅಂತ ಅನ್ಸತ್ತೆ. ಅದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ಏನ್ ಮಾತಾಡಿದ್ರು ಒಂದು ಗೊತ್ತಾಗ್ತಿಲ್ವಲ್ಲ. ಯಾರ್ ಬಾವ ಅವರು ಇಲ್ಲಿ ಡಾಕ್ಟರ್ ಆಗಿದ್ದಾರಾ? ಹೇಳಿ ಬಾವ. ಅವ್ರ ಹತ್ರ ಏನು ಸೀರಿಯಸ್ ಆಗಿ ಮಾತಾಡ್ತಿದ್ರಿ? ಏನ್ ವಿಷಯ? ಅದು ಒಂದ್ ಕೇಸ್ ವಿಷಯ ಮಾತಾಡ್ತಾ ಇದ್ದೆ. ಕೇಸ್ ವಿಷಯನ? ಅದೇ, ನನ್ನ ಕ್ಲೈಂಟ್ ಆಕ್ಸಿಡೆಂಟ್ ಕೇಸ್ಗೆ ಸಂಬಂಧಪಟ್ಟ ವಿಷಯನ ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೆ, ಅಷ್ಟೇನೆ. ಹೌದು, ನೀನ್ ಈ ಹಾಸ್ಪಿಟಲ್ ಅಲ್ಲಿ ಏನ್ ಮಾಡ್ತಾ ಇದೀಯ? ಒಂದು ಎಮರ್ಜೆನ್ಸಿ ಆಪರೇಷನ್ ಕೇಸ್, ಅದಕ್ಕೋಸ್ಕರ ಬಂದೆ. ಓ ಸರಿ, ನೀನ್ ವರ್ಕ್ ನೋಡ್ಕೋ, ನಾನ್ ಬರ್ತೀನಿ. ಏನಿನ್ನು ಹೋಗ್ಲಿಲ್ವಾ? ಏನ್ ಬಾವ ನೀವು, ಅಲ್ಲೇನೋ ನೋಡ್ತಾ ನಿಂತಿದ್ದೀರಾ? ನೀವು ಹೊರಡಿ. ನಾನು ಹೊರಡ್ತೀನಿ, ಬರ್ತೀನಿ. ದೇವರಾಜ್ ಬಾವ ಏನೋ ನಮ್ಮ ಹತ್ರ ಮುಚ್ಚಿಡ್ತಿದ್ದಾರೆ ಅನ್ಸ್ತಿದ್ಯಲ್ಲ, ಏನಿರ್ಬಹುದು? ರವಿ
ನಿಜ ರವಿ ಎಲ್ಲಿ? ಹೇಳು ರವಿ ಎಲ್ಲಿ? ಹೇಳ್ತೀನಿ ಇರೋ, ಯಾಕೆ ಅವಸರ ಪಡ್ತಿದ್ಯಾ? ಏನ್ ಹೀಗ್ ಹೇಳ್ತಾ ಇದ್ಯಾ? ರವೀನ್ ಕಟ್ಟಾಕಿ ಹೊಡಿತಾ ಇದಾರೆ ಅಂದ್ಯಲ್ಲ, ಎಲ್ಲಿ? ಹಾ ಹೌದಾ, ಸರಿ ಇರೋ, ಮಾಂಸ ಹತ್ರನೇ ಕೇಳ್ಬಿಟ್ಟು ಹೇಳ್ತೀನಿ. ಮಾಂಸ ಬನ್ನಿ ಭಾಗ್ಯಲಕ್ಷ್ಮಿ ಬನ್ನಿ. ಏನು ಇಷ್ಟು ದೂರ ಬಂದ್ಬಿಟ್ಟಿದಿರಲ್ಲ, ನಮ್ ತೇಜು ನೋಡಕ್ ಬಂದ್ರ? ನಿಮ್ ಕೈ ಮುಗಿತೀನಿ ಸರ್, ದಯವಿಟ್ಟು ರವಿನ ಬಿಟ್ಬಿಡಿ ಸರ್. ರವಿನ? ಯಾವ ರವಿ? ಏನಮ್ಮ ತೇಜ, ನಮ್ಮ ಅಳಿ ಅಂದ್ರು ರವಿನ? ಹೌದು ಮಾಮ್ಸ್. ಅವ್ರನ್ನ ಬಿಟ್ಬಿಡಿ ಸರ್, ಪಾಪ ಸರ್ ಅವರು. ನಮ್ಮ ಅಳಿ ಅಂದ್ರ ಎಲ್ಲಿಗ್ ಬಿಡಕ್ ಹೇಳ್ತೀರಾ? ಎಲ್ಲಿಗೆ? ಏನ್ ಸರ್ ಏನು ಗೊತ್ತಿಲ್ದಿರೋ ಹಾಗೆ ಹೇಳ್ತೀರಾ? ರವಿನ ಕರ್ಕೊಂಡ್ ಬಂದು ಇಲ್ಲಿ ಕಟ್ ಹಾಕಿ ನೀವು ಹೊಡಿತಿದ್ದೀರಾ ಅಂತ ತೇಜರೇ ಹೇಳಿದ್ಲು ಸರ್. ಓಹೋ, ತಕ್ಷಣ ನೀವು ನಮ್ಮನ್ನೆಲ್ಲ ಹೊಡೆದು ಆಕ್ಷನ್ ಹೀರೋಯಿನ್ ತರ ನಿಮ್ಮ ರವಿನ ಕಾಪಾಡ್ಕೊಂಡು ಹೋಗಿ ಬಂದಿದ್ದೀರಾ, ಹಾಗೆ ತಾನೇ? ಅಲ್ಲ ಕಣೆ ಭಾಗ್ಯಲಕ್ಷ್ಮಿ, ನಾನೊಬ್ಳು ಇಲ್ಲಿರುವಾಗ ರವಿ ಮೇಲ್ ಯಾರಾದ್ರೂ ಕೈ ಮಾಡಕ್ ನಾನ್ ಬಿಟ್ಬಿಡ್ತೀನ? ಸ್ವಲ್ಪನಾದ್ರೂ ನಿನಗ್ ಬುದ್ಧಿ ಬೇಡ್ವಾ? ಹಾ